ಉಳ್ಳಾಲ ಉಳಿಯ ಮಾರ್ಗತಲೆ ನೇತ್ರಾವತಿ ತುದೆ ಬರಿಟ್ಟು ಪೊಯ್ಯ ದೆಪ್ಪು ನಿರ್ದಾತ್ರ ತಂಗ್ಲಿನ ಬದುಕಿಗೂ ತೊಂದರೆ ಆತಂಡ್ ಇದತ ಬಗೆಟ್ಟು ಸಂಬಂಧಪಟ್ಟಿನ ಅಧಿಕಾರಿಗೆ ದೂರು ಕೊರಂಡಲ ದಾದಾ ಪ್ರಯೋಜನ ಆತಿಚಿ ಅಂಚಾದ ಇಂದೇನು ಕೂಡ್ಲೇ ಸರಿ ಮಲ್ಪಡು ಪಣದ ಮಾರ್ಗತಲೆ ನೇತ್ರಾವತಿ ತುದೆ ಬರಿತ ಸ್ಥಳೀಯರು ಬೊಕ್ಕ ನೇತ್ರಾವತಿ ಮೀನುಗಾರರನ್ನ ಸಂಘದಕ್ಕೂ ಒತ್ತಾಯಿಸಾದಿರು. ಯಾರು ದಣಿ ಉಂಟು ಅವರ ವೈದ್ಯ ತೆಗೆದರೆ ಅವರ ಮನೆ ನಮಗೆ ಕೊಡಿರಿ, ನಮ್ಮ ಮನೆ ಅವರು ನಿಲ್ಲಿರಿ. ಇಲ್ಲಿ ಎಂಚಿನ ಎಂಕುಲೊಂಜಿ 2000 ಅರಿಗಣೋಡ ದಾದ ಮಲ್ಪೋಡು ಪಂಡ್ಲೆ ನಿಕುಲು. ಅದರ ಮುಂದಿನ ಕ್ರಮ ನಾವು ಏನು ಮಾಡಬೇಕು ಎಂದು ಸ್ಥಳೀಯರನ್ನು ನಾವು ಚರ್ಚಿಸ್ತೇವೆ. ನಾನು ಸರ್ಕಾರದ ಅಧಿಕಾರಿಗಳಲ್ಲಿ ಒಂದು ವಿನಂತಿ ಮಾಡುವುದೆಂದರೆ ಈ ಅಕ್ರಮ ಮರಳುಗಾರಿಕೆ ಮೊದಲು ನಿಲ್ಲಿಸಿ. ಯಾಕೆಂದರೆ ಹೀಗಿರುವ ನದಿ ಮುಂದೊಂದು ದಿನ ಸಮುದ್ರವಾಗಲಿಕ್ಕೆ ನಿಮಗೆ ಮನಸ್ಸಿಲ್ಲ ಅಂತ ಆದರೆ ನೀವು ಮಾಡಬೇಕಾದ ಒಂದು ಕರ್ತವ್ಯ ಅಂದರೆ ಅಕ್ರಮ ಮರಳುಗಾರಿಕೆಯನ್ನು ನಿಲ್ಲಿಸು. ಒಂದು ವೇಳೆ ವೈಕಿತಿಗೆ ನಷ್ಟಿಗೆ ನಾವು ಬೇರೆ ಆಪ್ಷನ್ ಮಾಡ್ತೇವೆ, ನಾವು ಮತ್ತೆ ನಮ್ಮದು ಕೇಳಿಕೆಲ್ಲ. ಉಳ್ಳಾಲ ಉಳಿಯ ಮಾರ್ಗದಲ್ಲಿ ನೇತ್ರಾವತಿ ತುದೆ ಪರಿಸರದ ಸುತ್ತಮುತ್ತ ಅಕ್ರಮ ಪೊಯ್ಯ ದೆಪ್ಪುನ ಪೊಯ್ಯ ಸಾಗಾಟದ ದಂಧೆ ಕಾರಿ ಕೆಲ ವರ್ಷಗಳು ಆವೊಂದುಂಡು. ಇನ್ನದ ಬಗೆಟ್ಟು ಸಂಬಂಧಪಟ್ಟಿನ ಅಧಿಕಾರಿಗೆ ಮೇಲಾಧಿಕಾರಿಗೆ ಜನಪ್ರತಿನಿಧಿನಗಳಿಗೆ ತೆರಿಪಾದ ದೂರು ಕೊಡ್ತ ಆಡಲ ದಾಲ ಪ್ರಯೋಜನ ಆತಿಚಿ. ತಂಗ್ಲಿನ ಈ ಪರಿಸರಡು ನೂದಿರ್ದಲ ಹೆಚ್ಚಿನ ಕುಟುಂಬ ಮೀನುಗಾರಿಕೆನೆ ಕಸುಬಾದ ಮಲ್ತೊಂದು ನಮ್ಮೊಂದು ಬದುಕಿನಕಲು. ಇತ್ತೆ ಇಂಚ ಪೊಯ್ಯ ದೆಪ್ಪು ನಿರ್ದಾತ್ರ ತಂಗ್ಲಿನ ಮೀನುಗಾರಿಕೆ ಕಸುಬುಗ್ಲ ತೊಂದರೆ ಆತಂಡು, ಬದುಕು ನಿರ್ವಹಣೆಗ್ಲ ತೊಂದರೆ ಆತಂಡು. ನನಾಂಡಲ ಇನ್ನದ ಬಗೆಟ್ಟು ಗಂಭೀರವಾದ ಪರಿಗಣಿಸಾದ ತಂಗ್ಲಿನ ಸಮಸ್ಯೆನು ಸರಿಮಲ್ಪೋಡು. ಈ ಪರಿಸರಡು ಪೊಯ್ಯ ದೆಪ್ಪುನೇನು ಉಂತಾವಳು. ಈ ಚಿಂದಾಂಡ ನೇತ್ರಾವತಿ ಮೀನುಗಾರರನ್ನ ಸಂಘದ ಮುತಾಲಿಕೆಡು ಮಲ್ಲ ರೀತಿದ ಪ್ರತಿಭಟನೆ ಮಲ್ಪೋ ಪಂಡದ ನೇತ್ರಾವತಿ ಮೀನುಗಾರರನ್ನ ಸಂಘದ ಅಧ್ಯಕ್ಷರು ಫ್ರಾನ್ಸಿಸ್ ಪಿಂಟೋ, ಕಿಂಗ್ಸ್ಟರ್ ಸೇವಾ ಸಮಿತಿ ಅಧ್ಯಕ್ಷರು ಪ್ರೇಮ್ ಪ್ರಕಾಶ್ ಡಿಸೋಜ, ಉಳ್ಳಾಲ ನಗರಸಭೆದ ಸ್ಥಳೀಯ ಕೌನ್ಸಿಲರ್ ಶ್ರೀಮತಿ ವೀಣಾ ಶಾಂತಿ ಡಿಸೋಜ ಬೊಕ್ಕ ಸ್ಥಳೀಯರು ತೆರಿಪಾದರು. ನಾನು ಫ್ರಾನ್ಸಿಸ್ ಪಿಂಟೋ, ನೇತ್ರಾವತಿ ಮೀನುಗಾರರ ಸಂಘದ ಅಧ್ಯಕ್ಷ. ನಾನು ಹೇಳುವುದು ಏನೆಂದರೆ, ನಾನು 30 ವರ್ಷದಿಂದ ಈ ನದಿಯಲ್ಲಿ ದುಡಿತಾ ಇದ್ದೇನೆ. ಈ ಪರವಾಗಿ ನಾನು ಏನು ಹೇಳುವುದೆಂದರೆ, ನನ್ನ ಅಭಿಪ್ರಾಯದ ಪ್ರಕಾರ ನಾನು ಒಂದು 15 ವರ್ಷ ಈಚೆಗೆ ಇಲ್ಲಿ ಮರಳುಗಾರಿಕೆ ಮಾಡುವುದರಿಂದ ತುಂಬ ತೊಂದರೆ ಆಗುತ್ತಾ ಉಂಟು ನಮಗೆ. ಇಲ್ಲಿ ನಮ್ಮ ಸಂಘದಲ್ಲಿ ಒಂದು 100 ಮೇಲೆ ಸದಸ್ಯರಿದ್ದಾರೆ. ಅವರೆಲ್ಲರೂ ಇದು ಮೀನು ಹಿಡಿದು ಜೀವನ ತೆಗೆಯುತ್ತಾ ಇದ್ದಾರೆ. ಅದು ಈ ದಿನಗಳಿಂದ ಅವರಿಗೆ ತುಂಬ ಸಮಸ್ಯೆ ಆಗಿದೆ. ಆ ಸಮಸ್ಯೆಗೋಸ್ಕರ ನಾವು ಇದಕ್ಕೆ ಹೋರಾಟ ಮಾಡ್ತೇವೆ. ಇದರ ಮುಂಚೆ ಕೂಡ ನಾವು ಮೇಲಾಧಿಕಾರಿಗಳಿಗೆ, ಗಣಿ ಇಲಾಖೆಗೆ ಬೇಕಾದ ಇಲಾಖೆಗೆ ಎಲ್ಲ ದೂರು ಕೊಟ್ಟಿದ್ದೇವೆ. ಇದರಿಂದ ನಮಗೆ ಏನು ಪರಿಹಾರ ಸಿಕ್ಕಲಿಲ್ಲ. ಅದೇನೆಂದರೆ ಈ ದಿನಗಳಿಂದ ನಮಗೆ ಮೀನುಗಾರಿಕೆ ಏನು ಸಿಕ್ಕುವುದಿಲ್ಲ. ಇದರಿಂದ ನಮಗೆ ನಮ್ಮ ಜೀವನಕ್ಕೆ ತುಂಬ ತೊಂದರೆ ಆಗುತ್ತಾ ಇದೆ. ಮತ್ತು ಏನೆಂದರೆ, ಈ ಪರಿಸರದಲ್ಲಿ ಇಲ್ಲಿ ನದಿ ತೀರದಲ್ಲಿ ಮನೆಗಳಿವೆ, ನಮ್ಮದೇ ಮೀನುಗಾರಿಕೆ ಮಾಡುವವರ ಮನೆಗಳಿವೆ. ಇವರಿಗೂ ಸಹ ಮಸ್ತು ತೊಂದರೆ ಆಗುತ್ತಾ ಉಂಟು ಈ ವೈದ್ಯ ತೆಗೆಯುವ ವಿಷಯದಲ್ಲಿ. ನಾವು ಎಷ್ಟೋ ಹೇಳಿದ್ರೆ ಅವರು ಕೇಳಿದ್ರೆ ನಮಗೆ ಬೆದರಿಕೆ ಹಾಕುತ್ತಾ ಇದ್ದಾರೆ ಅವರು. ಹಾಗೋಸ್ಕರ ನಮಗೆ ಸರ್ಕಾರದಿಂದ ಏನು ಪ್ರಯೋಜನ ಇಲ್ಲ, ಮೇಲಾಧಿಕಾರದಿಂದ ಏನು ಪ್ರಯೋಜನ ಇಲ್ಲ. ಹಾಗೋಸ್ಕರ ನಾವು ಹೇಳುವ ಒಂದೇ, ಈ ವೈದ್ಯ ತೆಗೆಯುವ ವಿಷಯದಲ್ಲಿ ಅವರು ನಿಲ್ಲಿಸಬೇಕು. ಹಾಗೋಸ್ಕರ ನಾವು ನಮ್ಮ ನೇತ್ರಾವತಿ ಮೀನುಗಾರ ಸಂಘದಿಂದ ಒತ್ತಾಯ ಮಾಡ್ತೇವೆ. ಏನೆಂದರೆ, ಅವರು ಅದು ಕೇಳದಿದ್ದರೆ ನಮ್ಮ ಮುಂದಿನ ಹೋರಾಟ ನಾವು ಮಾಡುತ್ತಿದ್ದೇವೆ. ನನ್ನ ಹೆಸರು ಪ್ರೇಮ್ ಪ್ರಕಾಶ್ ಡಿಸೋಜ. ನಾನು ಕಿಂಗ್ ಸ್ಟಾರ್ ಸೇವಾ ಸಮಿತಿಯ ಅಧ್ಯಕ್ಷ. ನಮ್ಮ ಸಂಸ್ಥೆ ಸಾಧಾರಣ ಒಂದು 25 ವರ್ಷದಿಂದ ನಮ್ಮ ನದಿ ಹತ್ತಿರ ಇದೆ. ನಮ್ಮ ಸಂಸ್ಥೆ ಸಾಮಾಜಿಕ ಸೇವೆ, ಎಲ್ಲ ಇತರ ಚಟುವಟಿಕೆಯಲ್ಲಿ ನಾವು ಭಾಗಿಯಾಗಿದ್ದೇವೆ. ನಮ್ಮ ಸಂಘಟನೆ ಯುವಕರು, ನಾನು ಹೇಳುವುದೇನೆಂದರೆ, ನಮ್ಮ ನದಿ ಹತ್ತಿರ ಈಗಾಗಲೇ ವಿಹಾರಕ್ಕೆ ತುಂಬ ಮಂದಿ ಬರ್ತಾ ಇದ್ದಾರೆ. ಮಕ್ಕಳೆಲ್ಲ ಆಟವಾಡಿ ರಜೆಯ ದಿನವನ್ನು ಅವರು ಮುಂದುವರಿಸ್ತಾ ಹೋಗ್ತಾರೆ. ನಾನು ಹೇಳುವುದಿಲ್ಲ ಅಂದರೆ, ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಮರಳುಗಾರಿಕೆ ಆಗ್ತಾ ಉಂಟು ನೇತ್ರಾವತಿ ನದಿಯಲ್ಲಿ. ಮೀನುಗಾರಿಕರು ತುಂಬ ತೊಂದರೆ ಆಗ್ತಾ ಉಂಟು. ನಾವು ಎಷ್ಟು ಹೋಗಿ ಅವ್ರ ಹತ್ರ ಹೇಳಿದರೂ ಕೂಡ ಕೇಳುವುದೇ ಇಲ್ಲ ಅವರು. ಹಾಗಾಗಿ ನಮ್ಮ ಈ ಸಮುದ್ರದ ಅಲ್ವೇ ಬಾಗಿಲಿನ ಹತ್ತಿರ ಸಾಧಾರಣ ಒಂದು 5 ವರ್ಷ ಮುಂಚೆ, ಅಂದರೆ ಒಂದು 15-20 ಎಕರೆ ಜಮೀನು, ಅಂದರೆ ಇದು ಲ್ಯಾಂಡ್ ಇತ್ತು. ಆ ಲ್ಯಾಂಡು ಇದ್ದಿದ್ದರಿಂದ ನಮ್ಮ ಊರಿಗೆ ಅನುಕೂಲ ಆಗ್ತಿತ್ತು. ಅಂದರೆ ಸಮುದ್ರದಿಂದ ಬಂದ ಅಲೆಗಳು ಅದಕ್ಕೆ ಅಪ್ಪಳಿಸಿ ನಮ್ಮ ಊರು ಸೇಫ್ ಆಗ್ತಿತ್ತು. ಆದರೆ ಈಗ ಅದು ಮಾಯವಾಗಿ ಹೋಗಿದೆ. ಯಾಕೆಂದರೆ ಇದು ಎಲ್ಲರೂ ಮರಳು ತೆಗೆದು ಈಗ 2-3
ಮರಗಳು ಉಳಿದಿದೆ ಕೇವಲ. ಆದ್ದರಿಂದ ಇವತ್ತಿನ ಲಾಸ್ಟ್ ದಿನ ನೆರೆ ಬಂದಿತ್ತು, ನೆರೆಯ ದಿವಸ ಸಮುದ್ರದ ಅಲೆಗಳು ನದಿಗೆ ಬಂದು ಅಪ್ಪಳಿಸಿ ಎಲ್ಲ ನಮ್ಮ ಇಲ್ಲಿ ಕೆಲವರ ಜಮೀನೆಲ್ಲ ಕರಗಿ ಹೋಗಿದೆ, ತೆಂಗಿನ ಮರಗಳೆಲ್ಲ ನದಿಪಾಲಾಗಿದೆ. ನಮ್ಮ ಈಗ ಏನುದಿಲ್ಲಂದರೆ ನಾವು ಸ್ಥಳೀಯ ಸಂಘಟನೆಗಳೆಲ್ಲ ಸೇರಿಕೊಂಡು ಇದರ ಅಕ್ರಮ ಮರಳುಗಾರಿಕೆಗೆ ನಾವು ಹೋರಾಟ ಮಾಡ್ತೇವೆ ಎಂದು ನಾನು ಕೇಳಿಕೊಳ್ತೇನೆ. ನನ್ನ ಹೆಸರು ವೀಣಾ ಡಿಸೂಜಾ, ನಾನು ಈ ಭಾಗದ ನಗರಸಭೆ ಸದಸ್ಯರಾಗಿರುತ್ತೇನೆ. ನಾನು ಕೂಡ ಕಳೆದ 26 ವರ್ಷದಿಂದ ಮದುವೆಯಾಗಿ ಈ ಭಾಗದಲ್ಲೇ ನೆಲೆಸಿರುತ್ತೇನೆ. ಅಕ್ರಮ ಮರಳುಗಾರಿಕೆ ಬಗ್ಗೆ ಈಗಾಗಲೇ ನನಗೂ ಕೂಡ ಮಾಹಿತಿ ಬಂದಿರೋ ಪ್ರಕಾರ ಇಲಾಖೆಗೂ ಕೂಡ ನಾನು ಕೂಡ ಒಂದು ಮನವಿಯನ್ನು ಮಾಡಿದ್ದೇನೆ. ಅದೇ ಪ್ರಕಾರ ತಹಸೀಲ್ದಾರು ಕೂಡ ನಿನ್ನೆ ತಾನೇ ಬಂದು ಹೋಗಿದ್ದಾರೆ. ಅವರು ನಿನ್ನೆ ಬರುವಾಗ ಇಲ್ಲಿ ಅಕ್ರಮ ಮರಳುಗಾರಿಕೆ ಯಾರು ಇಲ್ಲಿ ಯಾರು ದೋಣಿಯಿಂದ ಒಯ್ಗೆ ತೆಗೆಯೋರು ಯಾರು ಇರಲಿಲ್ಲ. ಸೊ ಅವರು ಬಂದು ಹಿಂದೆ ಹೋಗಿದ್ದಾರೆ. ಇದೇ ಪ್ರಕಾರ ನಾನು ಹೇಳುವುದೇನೆಂದರೆ ಇಲ್ಲಿ ಅನೇಕ ಮನೆಗಳು ನದಿ ತಟದಲ್ಲಿ ಮನೆಗಳಿವೆ. ಮಳೆಗಾಲದಲ್ಲಿ ನೀರು ಸರಾಗವಾಗಿ ಹಾದು ಹೋಗಲು ಈ ಒಂದು ಈ ನದಿಯ ಬದಿಯಿಂದ ಹಾದು ಹೋಗ್ತದೆ. ಒಯ್ಗೆ ತೆಗೆದು ಇಲ್ಲಿ ಕೆಲವು ಗುಂಡಿಗಳು ಆಗಿರುತ್ತವೆ. ಆವಾಗ ಮುಂದೆ ಇರುವ ಒಯ್ಗೆಯು ಬಂದು ಆ ಗುಂಡಿಗಳಿಗೆ ಬಂದು ಸೇರುತ್ತದೆ. ಆವಾಗ ಅಲ್ಲಿ ಜಾಸ್ತಿ ಕರಗಿ ಹೋಗುತ್ತದೆ. ಈಗ ನೀವು ಕೂಡ ನೋಡ್ಬೋದು ಎಲ್ಲ ಈ ಸಲ ತುಂಬ ಕರಗಿ ಹೋಗಿದೆ, ತುಂಬ ಮನೆಗಳಿವೆ. ಹಾಗೆ ಇಲ್ಲಿ ಪ್ರವಾಸಿ ತಾಣ ಒಂದು ಆಗಿರುತ್ತದೆ. ಇಲ್ಲಿ ತುಂಬ ಮಕ್ಕಳು ದೊಡ್ಡವರು ಇಲ್ಲಿ ಆಟ ಆಡಲಿಕ್ಕೆ ಮಕ್ಕಳು ಬರ್ತಾರೆ. ಎಲ್ಲರೂ ಯೋಚಿಸುವುದು ಈ ನದಿಯು ಸೇಫ್ ಅಂತ ಹೇಳಿ, ಯಾಕೆಂದರೆ ಇಲ್ಲಿ ಯಾವ ಗುಂಡಿಗಳಿಲ್ಲ, ಸೇಫ್ ಅಂತ ಹೇಳಿ ಇಲ್ಲಿ ಬರ್ತಾರೆ. ಇನ್ನು ಸುಮಾರು ವರ್ಷಗಳು ಹೋದ ಮೇಲೆ ಇಲ್ಲಿ ಯಾರಿಗೂ ಬರಲಿಕ್ಕೆ ಕೂಡ ಸಾಧ್ಯವಾಗಲಿಕ್ಕಿಲ್ಲ. ಈಗಾಗಲೇ ಇಲಾಖೆಗೆ ನಾವು ತಿಳಿಸಿದ್ದೇವೆ, ಇಲಾಖೆಯವರು ಇದರ ಬಗ್ಗೆ ಕ್ರಮವನ್ನು ತೆಗೆದುಕೊಳ್ಳಬೇಕಾಗಿ ನಾನು ಕೇಳುತ್ತೇನೆ. ಅದೇ ಥರ ನಾನು ಈ ಒಂದು ಒಯ್ಗೆ ತೆಗೆಯುವ ಮಾಹಿತಿಯನ್ನು ಇಷ್ಟವರೆಗೆ ಸಭಾಪತಿಯವರಿಗೆ ತಿಳಿಸಲಿಲ್ಲ. ಮುಂದಿನ ಕ್ರಮ ನಾನು ಈಗ ಸಭಾಪತಿಯವರು ಇಲ್ಲಿ ಇಲ್ಲ, ಅವರು ಬಂದ ಮೇಲೆ ಅವರಿಗೆ ಈ ಮಾಹಿತಿಯನ್ನು ನಾನು ತಿಳಿಸುತ್ತೇನೆ. ಅಕ್ರಮ ಏನು ಕೆಲಸ ಆದರೆ ನಮ್ಮ ಸಭಾಪತಿಗಳು ಯಾವಾಗಲು ಅಕ್ರಮ ಕೆಲಸಕ್ಕೆ ಯಾವಾಗಲು ಅವರು ಒಪ್ಪಿಗೆ ನೀಡುವುದಿಲ್ಲ. ನನಗೆ ಕೂಡ ಕೆಲವು ಮಾಹಿತಿಗಳು ಬಂದ ವಿಚಾರ ಏನಂದರೆ ಏನು ನಿಮ್ಮ ಸಭಾಪತಿಗಳು ಸುಮ್ಮನಾಗಿದ್ದಾರಂತ. ನಿಜವಾಗಿ ಅವರು ಸುಮ್ಮನಾಗಲಿಕ್ಕೆ ಅವರು ಈ ವಿಚಾರವೇ ಅವರಿಗೆ ಗೊತ್ತಿರಲಿಲ್ಲ. ಇವತ್ತು ಇಲ್ಲದೆ ನಾಳೆ ನಾನು ಈ ವಿಚಾರವನ್ನು ತಿಳಿಸುತ್ತೇನೆ. ತಿಳಿಸಿದ ಮೇಲೆ ಈ ವಿಚಾರದ ಬಗ್ಗೆ ಅವರು ಕ್ರಮವನ್ನು ಕೈಗೊಳ್ಳುತ್ತಾರೆ. ಇಷ್ಟನ್ನು ನಾನು ಹೇಳಲು ಬಯಸುತ್ತೇನೆ. ನನ್ನ ಹೆಸರು ಲಾಯ್ಡ್ ಆರ್ ಡಿಸೋಜ್ ಅಂತ. ನಾನು ಸ್ಥಳೀಯ ಒಂದು ನದಿ ಪರಿಸರ ಒಕ್ಕೂಟದ ಒಂದು ಸದಸ್ಯ. ಕಳೆದ ಒಂದು 5-6 ದಿನಗಳಿಂದ ಈ ಏರಿಯಾದಲ್ಲಿ ನದಿ ನೇತ್ರಾವತಿ ಏರಿಯಾದಲ್ಲಿ ಮರಳುಗಾರಿಕೆ ಆಗ್ತಾ ಉಂಟು ಅಂತಂದು ನಮಗೆ ಸುದ್ದಿ ಬಂದಿತ್ತು. ಯಾಕೆಂದರೆ ಇದು ಮೊದಲು ಕೂಡ ಆಗ್ತಾ ಇತ್ತು, ಈಗಲೂ ಕೂಡ ಆಗ್ತಾ ಇದೆ. ಕ್ರಮೇಣ ಅಂದರೆ ಇದು ನಮ್ಮ ಪಾವೂರು ಉಳಿಯದಲ್ಲಿ ಆಗ್ತಾ ಇದ್ದ ಕಾರಣ ನಾವು ತಡೆ ಉಂಟು ಮಾಡಿದ್ದೇವೆ. ನಮ್ಮ ಕಥೋಲಿಕ ಇದು ಪ್ರದೇಶದಿಂದ ನಾವು ಮಾಹಿತಿ ಕೊಟ್ಟಿದ್ದೇವೆ, ಅದು ತಡೆ ಉಂಟು ಮಾಡಿದ್ದೇವೆ. ಈಗಲೇ ಆ ಪ್ರದೇಶದಲ್ಲಿ ಇರುವಂಥದ್ದು 124 ಎಕರೆಗಳು ಜಾಗ ಅಕ್ರಮ ಮಾಡಿ ಮರಳುಗಾರಿ ಈಗ ಆ ಜಾಗ ಉಂಟು, ಅದು ನೀರು ಪಾಳಾಗಿದೆ. ಸೊ ಆದ ಕಾರಣದಿಂದ ನಮಗೆ ಈ ಸ್ಥಳೀಯದಲ್ಲಿ ಇರುವ ಕಾರಣದಿಂದ ನೆಕ್ಸ್ಟ್ ಬರುವ ಮಾರುತದಿಂದ ಈ ನದಿಗೆ ತಡೆ ಉಂಟು ಮಾಡಿ ಎಲ್ಲ ಈ ಅಕ್ರಮವಾಗಿ ಹೋಗುವಂಥ ಸಾಧ್ಯತೆವಿದೆ. ದಯವಿಟ್ಟು ನಾವು ಇಲಾಖೆಗಳಿಗೆ ತಿಳಿಸಿದ್ದೇವೆ, ಆದರೂ ಕೂಡ ಅವರ ಇದು ಇಂಜಾಕ್ರತೆಯಿಂದ ಈ ನದಿಯಿಂದ ಯಾರು ಕೂಡ ನಮಗೆ ಯಾರು ಕೂಡ ಪ್ರೋತ್ಸಾಹ ಕೊಡ್ತಾ ಇಲ್ಲ. ಆದ ಕಾರಣದಿಂದ ನಾನು ಹೇಳೋದು ಇಷ್ಟೇ, ಎಲ್ಲ ಇಲಾಖೆಗಳಿಗೆ ನಾವು ಕೊಡುವಂಥ ಮನವಿ ಉಂಟಲ್ಲ, ನಾವು ಪ್ರೋತ್ಸಾಹ ಮಾಡಿ ನಮಗೆ ಸಪೋರ್ಟ್ ಕೊಟ್ಟು ಈ ನದಿ ಅಕ್ರಮವಾಗಿ ಮರಳುಗಾಗುವಂಥದ್ದು ತಡೆ ಮಾಡಿ ಅಂತ ನಾವು ವಿನಂತಿಸುತ್ತೇವೆ. ಅದು ಯಾಕೆಂದರೆ ಇದು ಇಲ್ಲಿಗಲ್ ಮಾಡುವಂಥದ್ದು ಏರಿಯಾ, ಇಲ್ಲಿಗಲ್ ಮಾಡುವಂಥ ಏರಿಯಾ ಇದು ಅಂದರೆ ಅಲ್ಲಿಯ ಬಾಗಿಲ ಇರುವಂಥ ಏರಿಯಾ, ಅದು ಮಾಡುವಂಥ ಈ ಮರಳುಗಾರಿಕೆ ಅಂತ ಅಲ್ಲ. ಮರಳುಗಾರಿಕೆ ಇಲ್ಲಿ ಮಾಡುವಂತು, ಮರಳುಗಾರಿಕೆ ಇಲ್ಲಿ ದಿಬ್ಬು ಉಂಟು, ಅಲ್ಲಿ ಮಾಡುವಂಥದ್ದು. ಇದು ಇಲ್ಲಿ GPS ಪ್ರಕಾರ CRZ ಅಲ್ಲಿ GPS ತೆಗಿತಾ ಇದ್ದಾರೆ. GPS ತೆಗೋದು ಎಲ್ಲಿ ಮೀನುಗಾರವರು ದೋಣಿ ಹೋಗುವಾಗ ಅವರಿಗೆ ಅಡ್ಡ ಆಗ್ತದೆ, ಅಲ್ಲಿ ಹೋಗುವಾಗ ತಡೆ ಉಂಟು ಮಾಡಿದರೆ ಆ ಮರಳನ್ನು ಮಾತ್ರ ತೆಗೆಯುವಂಥದ್ದು ಅವರಿಗೆ ಅಧಿಕಾರ ಇದೆ. ಇದು
ಇಲ್ಲಿಗಲ್ ಮಾಡುವಂಥದ್ದು. ಇದು ಯಾವರಿಗೆ ಮರಳು ಮೀನುಗಾರಿಯವರು ಇಲ್ಲಿದ್ದಾರೆ ಅವ್ರ ಕಡೆ ಎಲ್ಲ ಸಂಸಾರ ಮಾಡ್ತಾ ಇದ್ದಾರೆ, ಯಾವುದು ತಡೆ ಉಂಟು ಮಾಡ್ತಾ ಇಲ್ಲ. ಯಾಕೆ ಇವರು ಮರಳು ತೆಗಿತಾ ಇದ್ದಾರೆ? ಇದು ಇಲ್ಲಿಗಲ್ ಮಾಡುವಂಥದ್ದ ಇದು ಕಾರ್ಯ. ಯಾಕೆಂದರೆ ಇಲ್ಲಿ ಮಾಡುವಂಥದ್ದು ತಲಿವೆ ಬಾಗಿಲು ಇರುವಂಥದ್ದು ಒಂದು ಸಣ್ಣ ಬಾಗಿಲು, ಇದು ನಾಡಿದು ಅಂದರೆ ನೆಕ್ಸ್ಟ್ ಇಯರ್ ಮಾಡುವ ಇದು ಮಾರುತಕ್ಕೆ ಇಲ್ಲಿ ಅಲಿಯ ಬಾಗಿಲು ದೊಡ್ಡವಾಗುವಂಥ ಸಾಧ್ಯತೆವಿದೆ. ಆದ ಕಾರಣದಿಂದ ತಾವು ಇಲಾಖೆಗಳು ಬೇಗನೆ ಇದಕ್ಕೆ ಕ್ರಮ ತೆಗೆದುಕೊಂಡು ನಮ್ಮ ಊರಿನವರಿಗೆ ಒಂದು ಈ ಹುಲಿಯ ಹುಲಿಯ ಏರಿಯಾದಲ್ಲಿ ಎಲ್ಲರ ಜೀವ ಉಳಿಸಬೇಕಂತ ತಮ್ಮಲ್ಲಿ ವಿನಂತಿ ಮಾಡುತ್ತಿದ್ದೇನೆ. ಯಾಕೆಂದರೆ ನದಿ ಪರಿಸರ ಒಕ್ಕೂಟದಲ್ಲಿ ನಾನೊಬ್ಬ ಸದಸ್ಯ, ಆದ ಕಾರಣ ಈ ಪ್ರದೇಶದಲ್ಲಿ ಎಲ್ಲರೂ ಉಳಿಬೇಕಂತ ಜೀವನ ತೆಗಿಬೇಕಂತ ನಾನು ನಿಮ್ಮಲ್ಲಿ ವಿನಂತಿ ಮಾಡ್ತಿದ್ದೇನೆ. ಯಾಕೆಂದರೆ ಈ ಪ್ರದೇಶದಲ್ಲಿ ಉಳಿಯುವಂಥದ್ದು ಒಂದು ಸಾಮಾನ್ಯ ಜನರು, ಯಾರು ಕೂಡ ಈ ವೈಯಕ್ತವಾಗಿ ಯಾರಿಗೂ ಕೂಡ ನಾವು ನೋಯಿಸಿದವರಲ್ಲ, ಯಾರಿಗೂ ಕೂಡ ನಾವು ನೋವುಂಟು ಮಾಡುವರಲ್ಲ. ಇದು ನಮ್ಮ ಸಾಮಾನ್ಯ ಜೀವನ ನಡೆಸುವಂಥವರು. ಇದಕ್ಕೆ ನಾವು ನಮಗೆ ನೋಯಿಸಿದರೆ ನಾವು ಯಾರಿಗೂ ಕೂಡ ಬಿಡುವುದಿಲ್ಲ, ಇದು ನಾವು ಸ್ಪಷ್ಟನೆ ಕೊಡ್ತೇವೆ. ಯಾಕೆಂದರೆ ನಮ್ಮ ಸ್ಥಳೀಯ ಕೌನ್ಸಿಲರ್ ಅಂತ ವೀಣಾ ಡಿಸೋಜವರು ಕೂಡ ಇದ್ದಾರೆ ನಮ್ಮ ಜೊತೆ, ಹಾಗೆ ನಮ್ಮ ಈ ನಮ್ಮ ಸಭಾಪತಿಗಳು ಹೇಳಿದ, ನಾನು ನಿನ್ನೆ ಮೊನ್ನೆ ತಾನೇ ಕಾಲ್ ಮಾಡಿದೆ, ಸಭಾಪತಿಗಳು ಯಾವ ಪ್ರೋತ್ಸಾಹ ಕೊಡೋದಿಲ್ಲ, ಯಾವ ಮರಳುಗಾರಿಕೆ ಯಾವ ಪ್ರೋತ್ಸಾಹ ಕೊಡೋದಿಲ್ಲ ಅಂತ ನನಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಆದ ಕಾರಣ ಈ ಮೇಲಾಧಿಕಾರಿಗಳು ಈ ಯಾವುದು ಗಣಿಗಾರಿಕೆ ಮತ್ತು ಡಿ ಸಿ ಅವರು ಏನು ಮಾಡ್ತಾ ಇದ್ದಾರೆ ಇವರಿಗೆ ತಿಳಿಸಿದಂಥ ವಿಷಯ ಉಂಟು. ಯಾಕೆ ಇವರು ಇಲ್ಲ ಈಗ ಅವರು ಯಾಕೆ ಇದು ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ನಾನು ನನಗೆ ಗೊತ್ತಿಲ್ಲ. ಇದಕ್ಕೆ ಬಂದು ಬೇಗನೆ ತನಿಖೆ ಮಾಡಿ ಈ ಪ್ರದೇಶದಲ್ಲಿ ಉಳಿಯುವಂಥ ಜನರು ಯಾಕೆ ನಮಗೆ ಒಂದು ಸ್ವತಂತ್ರವಾಗಿ ನೆಲೆಸಲಿಕ್ಕೆ ಬಿಡುವುದಿಲ್ಲ, ನಮಗೆ ಯಾಕೆ ಇದು ನಾವು ಇದ್ದಂಥ ನಾವು ಹುಟ್ಟಿದಂಥ ಊರು ಇಲ್ಲಿ ಪರಿಸರದಲ್ಲಿ ಯಾಕೆ ನಮಗೆ ಒಂದು ಜೀವನ ಮಾಡಲಿಕ್ಕೆ ಕೊಡ್ತಾ ಇಲ್ಲ? ಯಾಕೆ ಈ ನೋಡಿ ಕರಗಿ ಹೋಗ್ತಾ ಉಂಟು, ನಾವು ತೋರಿಸುವಂಥ ಏರಿಯಾ ಉಂಟಲ್ಲ ಆ ಏರಿಯಾ ಉಂಟಕ್ಕೆ ಎಲ್ಲ ಕರಗಿ ಹೋಗ್ತಾ ಉಂಟು. ನಾಡಿದು ನಮಗೆ ವಾಯುನಾಡು ಆಗಿದಾಗ ಹೆಂಗೆ ಈ ಪ್ರದೇಶದಲ್ಲಿ ವಾಯುನಾಡು ಆಗಿದಂಗೆ ನಾವು ಆಗಬಹುದು ಈ ಪ್ರದೇಶದಲ್ಲಿ. ಬೇಗನೆ ನೀವು ತಡೆ ಮಾಡಬೇಕು, ಮರಳುಗಾರಿಯ ತಡೆ ಉಂಟು ಮಾಡಬೇಕು ಅಂತ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇನೆ. ಮರಳುಗಾರಿಯ ನಿಷೇಧ ಮಾಡಿದಾಗ ಈ ಪ್ರದೇಶವಂತೂ ಒಂದು ಬೋರ್ಡ್ ಉಂಟು ಮಾಡಬೇಕು, ಇಲ್ಲಿ ಬೋರ್ಡ್ ಆಗಬೇಕು, ಮರಳುಗಾರಿಕೆ ಇಲ್ಲಿ ನಿಷೇಧವಾಗಿದೆ ಅಂತ ಬೋರ್ಡು ಇಲ್ಲಿ ಮತ್ತು ಕೋಡಿ ಪ್ರದೇಶದಲ್ಲಿ ಕೂಡ ಆಗಬೇಕಂತ ತಮ್ಮಲ್ಲಿ ವಿನಂತಿ ಮಾಡ್ತೇನೆ. ಧನ್ಯವಾದಗಳು. ಸ್ಥಳೀಯ ಪ್ರಮುಖರು ಲಾಯ್ಡ್ ಆರ್ ಡಿಸೋಜಾ, ಪೀಟರ್ ಡಿಸೋಜಾ, ಸುಸಾನ್ ಡಿಸೋಜಾ, ಹೆನ್ರಿ ಡಿಸೋಜಾ, ಸಿರಿಲ್ ಜಾನ್, ಸ್ಟೀವನ್ ಡಿಸೋಜಾ, ವಿಲಿಯಂ ಡಿಸೋಜಾ, ಪ್ರಶ್ವಿನ್ ಡಿಸೋಜಾ, ಹೆನ್ರಿ ಡಿಸೋಜಾ, ಇಂಚಿತ್ತಿ ಪ್ರಮುಖರು ತಂಕ್ಲೆ ತಂಕ್ಲೆ ಸಮಸ್ಯೆ ಬಗ್ಗೆ ಪೊಲವು ಕೊರಿಯರು. ಸರ್ ಪೀಟರ್ ಡಿಸೋ ಎನ್ ಪೀಟರ್ ಎನ್ ಸಿ ಎನ್ ಪೀಟರ್ ಎಂಕ್ರೆ ಇಲ್ಲ ಕೈತಲ್ಲೇ ಪೊಯ್ಯ ದಿಪ್ಪೇರ್ ಮಕ್ಕಳು ರಾತ್ರಿ ಬತ್ತ ದಿಪ್ಪೇರ್ ಏತ್ ಪಂಡಲ ಕೇನು ಜಾರ್ ಗಿಡ ತಂಡಲ ಬಕ್ಕಲ ಎದುರು ಅಂತಾರೆ ಎಂಕ್ಲೇಕ್ ದಾದಿನ ಅಕ್ಲೇಗೆ ಎಂಕ್ಳು ಬಲೆ ಪಾಪ ರಾತ್ರಿ ಬಲೆ ಬತ್ತದ್ದು ಅಕ್ಳು ಪೊಯ್ಯ ಬತ್ತ ದಿಪ್ಪೇರ್ ರಾತ್ರಿ ಬಕ್ಕ ಪಾಪ ಏತ್ ಇರತ್ತೇನು ವಾಡ ಉಂಡು ಅಕ್ಲೇನ ಇಲ್ಲ ಕೈತ ಎಂಕ್ಲೆ ಇಲ್ಲಿನೇ ಸುದ್ದ ಬರೀತಿ ಇಲ್ಲ ಎಂಕ್ಲೇನ ನಿಕ್ಲು ಬತ್ತು ತೂಲೆ ವರ ಗೊತ್ತಾ ನಿಕ್ಲೇಗ ಅಕ್ಲೇ ಬಂಡ ಅಕ್ಲು ಪೇತಿ ಮಾಡ್ಪೇರು ಬರ್ಪೇರು ಅಂಚೆ ಅವಸ್ಥೆ ಪ್ರವಸ್ಥೆ ದಾದೆ ಅಲ್ಪ ನಿಕ್ಲು ಅಂತೆ ತೂಲೆ ಹಿಂದೆ ಮಾತ ಸುದೇ ಬರೀಟಿಲ್ಲಿ ಕರಗದ ಏತ್ ಕಲ್ಲು ಪಾಡ್ದೆ ಅನ್ ಸುದೇ ಬರೀಟು ಕನದ ಮಾತು ಕಲ್ಲು ಪಾಡ್ದೆ ಆ ಬಕ್ಕಲ ಅಕ್ಳು ಪೊಯ್ಯ ದೆತ್ಪೇ ರಾತ್ರಿ ಬತ್ತ ಯಾನ ಸುಸಣ್ಣ ಡಿಸೋಸ ಉಳಿಯ ವೈಗೆ ವೈಗೆ ಅಲ್ಲಿರೋದು ನಮಗೆ ಒಂದು ನದಿ ಹತ್ತಿರ ನಮ್ಮ ಮನೆ ನಮ್ಮ ನದಿಯ ಹತ್ತಿರ ಮನೆ ಅದು ಹೊಯ್ಗೆ ತೆಗೆದು ಎಲ್ಲ ಕರಗಿ ಹೋಗಿದೆ ಎಲ್ಲ ಇನ್ನೂರು ಮನೆ ಉಂಟು ಇಲ್ಲಿ ಎಲ್ಲರ ಮನೆಯಲ್ಲಿ ಹಾಗೆ ಎಲ್ಲ ಕರಗಿ ಹೋಗಿ ಯಾರಿಗೆ ಇದು ಇಲ್ಲ ನಿಲ್ಲಲಿಕ್ಕೆ ಸಾಧ್ಯ ಇಲ್ಲ ಮತ್ತು ಮರುವಾಯ ತಿನ್ನಲಿಕ್ಕೆ ಇಲ್ಲ ನಮಗೆ ಮತ್ತು ಸಿಗಡಿ ತೆಗೆಯಲಿಕ್ಕೆ ಇಲ್ಲ ಮತ್ತು ಎಂಥದ್ದು ಕೆಲಸ ನಾವು ಮಾಡಿದ ನದಿ ಹತ್ತಿರನೇ ಎಲ್ಲಿ ಹೋಗ್ಲಿಕ್ಕೆ ಇಲ್ಲ ಕೆಳಗೆ ಇದ್ದರೆ ಗುರಿ ರಾತ್ರಿಯಲ್ಲಿ ಇಡೀ ರಾತ್ರಿಯಲ್ಲಿ ಹೊಯ್ಕೆ ತೆಗೆದು ನಮಗೆ ಸಾಯಂಕಾಲ ಬೆಳಿಗ್ಗೆ ನೋಡುವಾಗ ಗುರಿ ಎಲ್ಲ ಗುರಿ ಹಾಗೆ ನಮಗೆ ಎಂಥ ಕೆಲಸ ಮಾಡಲಿಕ್ಕೆ ಆಗುವುದಿಲ್ಲ ಮತ್ತು ನೀವು ಎಂಥದನ್ನು ನಮಗೆ ಒಂದು ಪರಿಹಾರ ಎಂತ ಇಲ್ಲದರೆ ತಡೆ ಕೊಡಿ ಕಟ್ಟಿದ್ದು ಕೊಡಿರಿ ಹಾಂ ಇಲ್ಲದರೆ ಅವರು ಯಾರು ಹೊಯ್ಕೆ ತೆಗೆಯುತ್ತಾರೆ
ಯಾರು ದಣಿ ಉಂಟು ಅವರ ವೈಗೆ ತೆಗೆದರೆ ಅವರ ಮನೆ ನಮಗೆ ಕೊಡಿರಿ, ನಮ್ಮ ಮನೆ ಅವರು ನಿಲ್ಲಿರಿ ಇಲ್ಲಿ. ಏನಪ್ಪದಾರೆ ಎನ್ ಡಿ ಡಿ ಸೋಜಾ ಏನು ಮರವೈದ ಬೇಲ್ ಮಲ್ಪುಣೆ ಮುಲ್ಪ ವೈಗೇಡು ಪುಣೆ ಉಲ್ಲಾಲ ವೈಗೇಡೆ ಮೂಲ ಮರವೈದೆ ಪೇರ್ನಾಪಜಿ ಭಾರಿ ಗುರಿದೆತ್ತದು ಪೊಯ್ಯೆ ಪೋದು ಭತ್ತ ನೂದು ಓಡೋದು ಹೆಚ್ಚೆ ಹೆಚ್ಚೆ ಓಡೋಂಡು ಒಂಜಿ ಏರ್ ಕೇಣ್ಣ ಕೊಲ್ಲಿಜ್ಜರು ಒಂದು ಮಲ್ಪುಣ ಕೊಲ್ಲಿಜ್ಜರು ಏರ್ಲಜ್ಜಿ ಬಾ ಬರ್ಪುಣಿ ಕೊಣಪುಣಿ ರಾತ್ರಿ ಪಗೆಲ್ ರಾತ್ರಿ ಪಗೆಲ್ ಒಂದು ಪೊಯ್ಯೆ ಕೊಣಪೇರು ಈ ಪೊಯ್ಯೆ ಎದುಪುಣ ಓ ಅಧಿಕಾರ ಅಂಡಲ್ಲ ಭತ್ತದ ಒಂಜ ವರ ತೂಲೆ ಸ್ವಾಮಿ ಹೆಂಚಿನ ಬೇಲೆ ಮಲ್ಪೋರು ಅಂದು ಓ ಓಲೊಂಜಿ ಬಲೆ ಬುಡಿಯಾರಜ್ಜಿ ಓಲೊಂಜಿ ಮರವಾಯಿ ದೆಪ್ಪಾರಜ್ಜಿ ಓಲ್ ಜಂಜಿ ಗಾಲಬಾಡ್ಯಾರಜ್ಜಿ ಹೆಂಚಿನ ಅಜ್ಜಿ ಎಂಕುಲೊಂಜಿ ಎರಡು ಸಾವಿರ ಅರಿಕಣ್ಣವಡ ದಾದ ಮಲ್ಪೋಡು ಪಂಡ್ಲೆ ನಿಕುಲು. ನನ್ನ ಹೆಸರು ಸಿರಿಲ್ ಜಾನ್, ಇಲ್ಲಿ ಉಳ್ಳಾಳ ಬಗ್ಗೆ ಸ್ಥಳೀಯ ನಿವಾಸಿ. ಇಲ್ಲಿ ಹೆಚ್ಚಿನವರು ಇಲ್ಲಿ ಮೀನುಗಾರಿಕೆಗೆ ಸಂಬಂಧಪಟ್ಟವರು, ಮೀನುಗಾರಿಕೆ ನಡೆಸಿ ಜೀವನ ಸಾಗಿಸುವವರು ಇಲ್ಲಿ ಇರುವುದು. ಇಲ್ಲಿ ತುಂಬ ಬಡ ಕುಟುಂಬ ತುಂಬದವರಿದ್ದಾರೆ, ಏಕೆಂದರೆ ಇಲ್ಲಿ ಸರ್ಕಾರ ಈಗ ಯಾವುದೇ ಮರಳುಗಾರಿಕೆ ಅನುಮತಿ ಕೊಟ್ಟಿಲ್ಲ. ಆದರೆ ಅಕ್ರಮವಾಗಿ ಮೊದಲಿಗಿಂತಲೂ ಹೆಚ್ಚಿನ ಈಗ ಅಕ್ರಮ ನಡೀತಿದೆ. ಆದರೆ ಸರ್ಕಾರ ನಮಗೆ ಗೊತ್ತಿರೋ ಪ್ರಕಾರ ಸರ್ಕಾರ ನಡೆಸಿಲ್ಲ. ಇಲ್ಲಿ ಸ್ಥಳೀಯ ಶಾಸಕರಿಗೆ ನಾವು ನಮಗೆ ತಂದಿದ್ದೇವೆ, ಅವರದ್ದು ಕೂಡ ಅವರ ಮಾತಿ ಕೂಡ ಇಲ್ಲಿ ಬೆಳೆಯಿಲ್ಲದಾಗಿದೆ. ಯಾಕಂದರೆ ಇವರು ಕೂಡ ನಮ್ಮವರು ಕೆಲವರು ಸ್ಥಳೀಯರು ಮೊನ್ನೆ ಸ್ಥಳೀಯ ಶಾಸಕರಾದ ಖಾದರ್ ಹತ್ರ ಮಾತಾಡಿದ್ದೇವೆ. ಅವ್ರು ಹೇಳ್ತಾರೆ ನನ್ನ ಈ ವಿಷಯದಲ್ಲಿ ನಾನು ಈ ವಿಲದಲ್ಲಿ ನಾನು ಅವರಿಗೆ ಆದೇಶ ಕೊಡ್ತೀನಿ, ಯಾವುದರಲ್ಲಿ ಅಕ್ರಮ ಮರಳುಗಾರಿಕೆ ನಡೆಯೋಕೆ ನಾನು ಅನುಮತಿ ಇಲ್ಲ ಯಾರಿಗೆ ಎಂದು. ಅದರ ವಿಷಯದಲ್ಲಿ ಕೂಡ ಅವರಲ್ಲಿ ನಾವು ಅವರಲ್ಲಿ ಅಲ್ಲಿ ಭೇಟಿ ಮಾಡ್ತೇವೆ. ಇದೇ ಇಲ್ಲಿ ಮೊದಲು 4 ವರ್ಷ ಮುಂಚೆ ಕೂಡ ಇಲ್ಲಿ ಅಕ್ರಮ ಮರಳುಗಳು ನಡೆಯುತ್ತಿದ್ದು, ಯಾಕಂದರೆ ಮೀನುಗಾರಿಕೆ ನಡೆಯುವ ಸ್ಥಳ ಇದು. ಇಲ್ಲಿ ಮತ್ತೆ ಮಕ್ಕಳಾಗಲಿ ಹೆಚ್ಚು ತುಂಬ ಮಂದಿ ಇಲ್ಲಿ ಸಾಯಂಕಾಲದ ಸಮಯದಲ್ಲಿ ಇಲ್ಲಿ ಆಟವಾಡಲಿಕ್ಕೆ ಹೋಗಲಿ ತಿರುಗಾಡಲಿಕ್ಕೆ ಬರ್ತಾರೆ. ಇಲ್ಲಿ ಮೊದಲು ಅಕ್ರಮ ಮರಳುಗಳಿಗೆ ನಡೆಯುವಾಗ ಜನರು ಇಲ್ಲಿಯ ಸ್ಥಳೀಯ ಮೀನುಗಾರಿಕೆ ಸಂಘದವರು ಮತ್ತು ಸ್ಲೇಯರು ಹೋಗಿ ಅದನ್ನು ನಿಲ್ಲಿಸಿದರು, ಅವರ ಈಗ ಉಪದ್ರವ. ಆದರೆ ಈ ಕಡೆಯಿಂದ ಮೊದಲು ಅಲ್ಲಿದ್ದ ಭೂಮಿಯಿಂದ ಅಕ್ರಮ ಮರಳುಗಾರಿಕೆ ನಡೆಯುವ ಈಗ ನಮಗೆ ಮಾಹಿತಿ ಸಿಕ್ಕಿದೆ. ಯಾಕಂದರೆ ಸ್ಥಳೀಯ ಮೀನುಗಾರರು, ಯಾಕೆ ತುಂಬ ಬಡ ಕುಟುಂಬದವರು, ಯಾಕಂದರೆ ಮಹಿಳೆಯವರು ಒಂದು ಮಹಿಳೆಯಾಗಿ ಅವರು ಹೇಳಿದ್ದಾರೆ. ಯಾಕಂದರೆ ಅವರಲ್ಲಿ ಇಲ್ಲಿ ಚಿಪ್ಪು ಮೀನು ಅಂದರೆ ಮರವಾಯಿ ಮತ್ತು ಸಿಗಡಿ ಅವರು ತೆಗೆದು ಕೃಷಿ ಅಲ್ಲಿ ಮಾಡಿ ಅದರಿಂದ ಮಾಡಿ ಜೀವನ ಸಾಗಿಸುವ ಮಹಿಳೆ. ಯಾಕಂದರೆ ಅವರು ಇಷ್ಟು ವರ್ಷದಿಂದ ಮಾಡಿಕೊಂಡ ಕಸುಬು ಅವರು ಆ ಕಡೆ ಹೋಗ ಅವರಿಗೆ ಜೀವಕ್ಕೆ ಕೂಡ ಅಪಾಯ ಆಗುತ್ತೆ, ಮಕ್ಕಳಿಗೆ ಕೂಡ ಅಪಾಯ ಆಗುತ್ತೆ. ಯಾಕಂದರೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯಾಗಿ ಮಂಗಳೂರು ತಾಲೂಕಲ್ಲಿ ತುಂಬ ಮಂದಿ ಈ ಮಕ್ಕಳು ಈ ಅಕ್ರಮ ಮರಳುಗಾರಿಕೆಯಿಂದ ಗುಂಡಿ ಬಿದ್ದು ಮಕ್ಕಳು ಜೀವನ ಕಳೆದುಕೊಂಡಿದ್ದಾರೆ, ಅದು ಎಲ್ಲರಿಗೂ ತಿಳಿದಿರುವ ಸಂಗತಿ. ಆ ಅನಾಹುತ ಇಲ್ಲಿ ನಮ್ಮ ಉಳ್ಳಾಳ ವೈಗೆ ನಡೆಯಬಾರದು ಎಂದು ನಮ್ಮದು ನಿಮ್ಮ ಕಳಕಳಿ ವಿನಂತಿ. ಮತ್ತು ಅದನ್ನು ಆದಷ್ಟು ಬೇಗ ಈ ಅಕ್ರಮ ಮರಳುಗಾರಿಕೆಯನ್ನು ಅಕ್ರಮ ಮಾಡಲಿಕ್ಕೆ ಸರ್ಕಾರ ವತಿಯಿಂದ, ಯಾಕಂದರೆ ಇದು ನಾನು ಹೇಳುವುದಾದರೆ ನಮ್ಮ ಹೆಚ್ಚಿನವರದ್ದು ಮಾಹಿತಿ, ಯಾಕಂದರೆ ಇಲಾಖೆ ಗಣಿ ಇಲಾಖೆ ಇದರ ಮುಂಚೆ ಯಾವುದು, ಯಾಕಂದರೆ ಈಗ ಪೌರ್ ಕಡೆಯಲ್ಲಿ ಅಲ್ಲಿಂದ ಕೂಡ ಮಾಹಿತಿ ಬಂದು ನಿಲ್ಲಿಸಿದ್ದಾರೆ ಎಂದು ಮಾಹಿತಿ ಇದೆ. ಗಣಿ ಇಲಾಖೆ ಖಂಡಿತವಾಗಿ ಕ್ಲಿಯರ್ ಪಿಕ್ಚರ್ ಗೊತ್ತಿದೆ ಏನು ನಡೆಯುತ್ತೆ ಎಂದು. ಆದರೆ ಅವರು ಕಣ್ಣು ಮುಚ್ಚಿದ್ದಾರೆ, ಕಿವಿ ಕೂಡ ಮುಚ್ಚಿದ್ದಾರೆ. ಗಣಿ ಇಲಾಖೆ ಕೂಡ ಇದಕ್ಕೆ ನೇರ ಕಾರಣ ಗಣಿ ಇಲಾಖೆ ಹೇಳ್ತಾರೆ ಬರ್ತಾರೆ, ಇನ್ನೇನು ಹೇಳ್ತಾರೆ, ಒಬ್ಬರು ಹೇಳಿದರು ತಹಶೀಲ್ದಾರ್ ಬಂದು, ತಹಶೀಲ್ದಾರ್ ಬರುವಾಗ ಇಲ್ಲಿ ಯಾರಿರಲಿಲ್ಲ. ಆದರೆ ಮುಂದಿನ ಕ್ರಮ ಏನು ಮಾಡಬೇಕು ಎಂದು ಸ್ಥಳೀಯರನ್ನು ನಾವು ಚರ್ಚಿಸ್ತೇವೆ, ಇದನ್ನು ನಮ್ಮ ಶಾಸಕರು ಕೂಡ ಗಮನಕ್ಕೆ ತರ್ತೇವೆ, ಅವರನ್ನು ಕೂಡ ಭೇಟಿ ಮಾಡ್ತೇವೆ. ಧನ್ಯವಾದಗಳು. ಅದು ರಾತ್ರಿ ಬಂದು ಎಲ್ಲ ಹೊಯ್ಗೆ ತೆಗಿತಾರೆ, ನಾನು ಹೋಗಿ ರಾತ್ರಿ ನಿಲ್ಲುವುದಲ್ಲಿ 11 ಗಂಟೆಗೆ ಮತ್ತು 3 ಗಂಟೆಗೆ ಪುನಃ ಹೋಗೋದು. ಆಗ ಇರ್ತಾರೆ ಅಲ್ಲಿ ಓಡಿಸುವಾಗ ಹೋಗ್ತಾರೆ ಮತ್ತು ಪುನಃ ಬರ್ತಾರೆ, ಹಗಲಿಗೆ ರಾತ್ರಿ ಎಲ್ಲ ಬರ್ತಾರೆ. ನಮಗೆ ಇಲ್ಲಿ ಉಪದ್ರವ ತುಂಬ ಇದೆ, ನಮಗೆ ತಡೀಲಿಕ್ಕೆ ಆಗೋದಿಲ್ಲ. ಅದು ಬೈದರೆ ಅವರು ನಾವು ಮಧ್ಯದಲ್ಲಿ ತೆಗಿತೇವೆ, ಹತ್ತಿರದಲ್ಲಿ ತೆಗೆದಿಲ್ಲ ಅಂತ ಹೇಳ್ತಾರೆ. ಇದಕ್ಕೆ ಏನಾದರೂ ಪರಿಹಾರ ಮಾಡಬೇಕು ನೀವು. ನನ್ನ ಹೆಸರು ವಿಲಿಯಮ್ ಡಿಸೋಜ, ನಾನು ಇದೇ ಪರಿಸರದವನು. ನಾನು ಇಲ್ಲಿ ನದಿಯಲ್ಲಿ ಕೆಲಸ ಮಾಡಿದವನು. ನಮಗೆ ಕೆಲಸ ಮಾಡುವಾಗ ವೈಗೆ ತೆಗೆಯುತ್ತಾರೆ, ಅಲ್ಲಿ ಬಲೆ ಬೀಳಲಿಕ್ಕೆ ಬಿಡುವುದಿಲ್ಲ. ಇದು ಮರವೈ ಕೂಡ ತೆಗೆಯಲಿಕ್ಕೆ ಆಗುವುದಿಲ್ಲ, ಎಲ್ಲ ಕರಗಿ ಹೋಗ್ತದೆ ಮರವೈ, ಎಲ್ಲ ಹೊಂಡ ಮಾಡ್ತಾರೆ. ಏನಾದರೂ ನಮಗೆ ಒಂದು ಪರಿಹಾರ ಕಂಡುಹಿಡಿಯಬೇಕು. ನನ್ನ ಹೆಸರು ಪ್ರಶ್ವಿನ್ ಡಿಸೋಜಾ, ನಾನು ಇಲ್ಲಿಯ ಸ್ಥಳೀಯ ನಿವಾಸಿ. ನೀವು ಈ ಪರಿಸರವನ್ನು ನೋಡೋದಾದರೆ ಮೊದಲು ಹೀಗಿರಲಿಲ್ಲ, ಇವತ್ತು ನೋಡಲಿಕ್ಕೆ ಹೋದರೆ ತುಂಬ ಡೀಪ್ ಆಗಿದೆ ಸಿ. ಏಕೆಂದರೆ ಒಂದೊಂದು ಸುಂದರವಾದ ಪ್ರದೇಶ ಹಾಳಾಗ್ತಿರುವಾಗ ಯಾರಿಗೂ ನೋಡಲಿಕ್ಕೆ ಮನಸ್ಸು ಬರುವುದಿಲ್ಲ. ಇಲ್ಲಿ ಮೀನುಗಾರರು ಕಷ್ಟಪಟ್ಟು ದುಡಿತಾರೆ, ಅವರ ಜೀವನಕ್ಕೆ ಕುತ್ತು ತರುವುದು ಯಾರಿಗೂ ಒಂದು ಆಶೀರ್ವಾದದ ವಿಷಯ ಅಲ್ಲ. ಇಲ್ಲಿ ಕಷ್ಟಪಡುವವರ ಜೀವನ ಅವರ ದುಡಿಲಿಕ್ಕೆ ಇರುವ ಒಂದೇ ಒಂದು ಮಾರ್ಗ ಅಂದರೆ ಇನ್ನದಿ ಭಾಗ. ಯಾಕೆಂದರೆ ಇಲ್ಲಿ ಕೆಲಸ ಮಾಡುವವರು ಹೆಚ್ಚಾಗಿ ವಿದ್ಯಾವಂತರಲ್ಲ, ಅವರ ಶ್ರಮಜೀವಿಗಳವರು. ಅವರ ವಿದ್ಯೆ ಇಲ್ಲದಿದ್ದರೂ ಬೇರೆಯವರಿಗೆ ತೊಂದರೆ ಮಾಡದೆ ಇಲ್ಲಿ ಕೆಲಸ ಮಾಡ್ತಾರೆ. ಅಕ್ರಮ ಮರಳುಗಾರಿಕೆಯಿಂದ ಅವರ ಜೀವನಕ್ಕೂ ಅವರ ಜೀವನೋಪಾಯಕ್ಕೂ ಕಷ್ಟದ ದಾರಿಯಾಗಿದೆ. ನಾನು ಸರ್ಕಾರದ ಅಧಿಕಾರಿಗಳಲ್ಲಿ ಒಂದು ವಿನಂತಿ ಮಾಡುವುದೆಂದರೆ ಈ ಅಕ್ರಮ ಮರಳುಗಾರಿಕೆ ಮೊದಲು ನಿಲ್ಲಿಸಿ. ಯಾಕೆಂದರೆ ಹೀಗಿರುವ ನದಿ ಮುಂದೊಂದು ದಿನ ಸಮುದ್ರವಾಗಲಿಕ್ಕೆ ನಿಮಗೆ ಮನಸ್ಸಿಲ್ಲ ಅಂತ ಆದರೆ ನೀವು ಮಾಡಬೇಕಾದ ಒಂದು ಕರ್ತವ್ಯ ಅಂದರೆ ಅಕ್ರಮ ಮರಳುಗಾರಿಕೆಯನ್ನು ನಿಲ್ಲಿಸು. ಇದು ನನ್ನ ಕಳಕಳಿಯ ವಿನಂತಿಯಾಗಿದೆ. ಸರ್ ರಂಜಿತ್ ಡಿಸೋಜಾ,
ನಾನು ಬಲಕ್ಕೆ ಹೋಗುವಾಗ 28 ದೋಣಿಯಲ್ಲಿತ್ತು, ನನ್ನೊಂದು ಬಲದ ಪಿ ಸಿ ಹೋಗಿದೆ. ಅಲ್ಲಿ ಯಾರು ಹೇಳ್ತಾರೆ ನಮ್ಮ ಬಲೆಗೆ 1,000 ರೂಪಾಯಿ ಕೊಟ್ಟು ₹1 ಕೊಂಡು ಬರೋದು. ನಾವು ಅಲ್ಲಿ ಬಲೆಗೆ 12 ಕೊಡ್ತಾರೆ, ಗೌರ್ಮೆಂಟ್ ಕೊಡ್ತಾರೆ, ಸರ್ಕಾರ ಕೊಡ್ತಾರೆ. ಸರ್ಕಾರ ಏನು ಕೊಡಿದಿಲ್ಲ ನಮಗೆ, ಒಂದು ಸರ್ಕಾರ ಕೇಳಿದ್ರೆ ನಾವು ಏನು ಕೊಡಿದಿಲ್ಲ. ಮತ್ತು ಇಲ್ಲಿ ತುಂಬ ಪ್ರಾಬ್ಲಮ್ ಆಗ್ತದೆ, ಅಲ್ಲಿ ಬೀಚಿಗೆಲ್ಲ ಬರ್ತಾರೆ ಜನರು ಎಲ್ಲ, ಅಲ್ಲಿ ಸ್ನಾನ ಮಾಡ್ತಾರೆ, ಇಲ್ಲಿ ಹೋಗಿ ತೆಗಿತಾರೆ. ಅದು ಗುಂಡಿಗೆ ಬಿದ್ದರೆ ಯಾರು ಕಾಪಾಡೋದು? ನಾವು ಕಾಪಾಡಬೇಕಾ? ಬಂದು ಗೌರ್ಮೆಂಟ್ ಕಾಪಾಡ್ತಾರೆ, ಯಾರು ಕಾಪಾಡಿದಿಲ್ಲ. ಗೌರ್ಮೆಂಟ್ ಏನು ಸವಲತ್ತು ಕೊಡಲಿಲ್ಲ ನಮಗೆ. ಈ ಸೀಸ ಅಂತ ನೆರೆ ಬಂತು, ನೆರೆ ಬಂದುವಾಗ ಯಾರು ಈಗ ಮಾಡಿದ್ರು ನಮಗೆ? ಏನು ಮಾಡಲಿಲ್ಲ. ಮತ್ತೆ ಏನು ನಮಗೆ ಒಂದು ಪ್ರಾಬ್ಲಮ್, ಭಯಂಕರ ಪ್ರಾಬ್ಲಮ್ ಆಗ್ತದೆ. ಒಂದು ವೇಳೆ ಹೋಗಿ ತೆಗೆ ನೆಕ್ಸ್ಟಿಗೆ ನಾವು ಬೇರೆ ಆಪ್ಷನ್ ಮಾಡ್ತೇವೆ. ನಾವು ಮತ್ತೆ ನಮ್ಮದು ಕೇಳಿಲ್ಲ.